ಚಿತ್ರದುರ್ಗದ ಸಿರಿಗೆರೆ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠ ಇಡೀ ಕರ್ನಾಟಕ ಮಾತ್ರವಲ್ಲ ವಿಶ್ವದಾದ್ಯಂತ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಮಠ. ಇಲ್ಲಿಗೆ ಬಂದಿರುವವರು ಲೆಕ್ಕಕ್ಕಿಲ್ಲ. ಸಿರಿಗೆರೆ ಮಠದಿಂದ ಪಡೆದಿರುವ ಅನುಕೂಲ, ಶಿಕ್ಷಣ ಸೇರಿದಂತೆ ಎಲ್ಲ ರೀತಿಯಲ್ಲೂ ಸಹಕಾರ ಪಡೆಯುವವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ವರ್ಗದವರು ಆರಾಧಿಸುವ ಶ್ರದ್ಧಾ ಕೇಂದ್ರವಿದು. ಆದರೆ ಈಗ ಸಿರಿಗೆರೆ ಮಠದ ಉತ್ತರಾಧಿಕಾರಿ ವಿಚಾರ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದೆ. ಅದರಲ್ಲಿಯೂ ದಾವಣಗೆರೆಯಲ್ಲಿ ನಡೆದ ಸಾದರ ಲಿಂಗಾಯತ ಒಕ್ಕೂಟದ ಸಭೆ ಬಳಿಕ ಭಾರೀ ಸುದ್ದಿಯಾಗಿದೆ. ಸಿರಿಗೆರೆ ಶ್ರೀಗಳಾದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸಿರಿಗೆರೆಯಲ್ಲಿ ನಡೆದ ಸಭೆಯಲ್ಲಿ ಆರೋಪ ಮಾಡಿದವರಿಗೆ ಸಖತ್ತಾಗಿಯೇ ಟಕ್ಕರ್ ನೀಡಿದ್ದಾರೆ. ದೊಡ್ಡ ಸವಾಲನ್ನೇ ಎಸೆದಿದ್ದಾರೆ. ರೆಸಾರ್ಟ್ ಹಾಗೂ ಹೋಟೆಲ್ನಲ್ಲಿ ಸಭೆ ನಡೆಸುವವರಿಗೆ ತಮ್ಮದೇ ದಾಟಿಯಲ್ಲಿ ಉತ್ತರವನ್ನೂ ನೀಡಿದ್ದಾರೆ. ಆದರೆ ಈ ನಡುವೆ ಎಲ್ಲರಲ್ಲಿಯೂ ಈಗ ಮಠದ ಬೈಲಾದ ಕುರಿತು ಕುತೂಹಲ ಮೂಡಿದೆ. ಅದರಲ್ಲಿಯೂ ಮಠದ ಟ್ರಸ್ಟ್ ಡೀಡ್ ರದ್ದುಪಡಿಸಬೇಕೆಂಬ ಬೇಡಿಕೆ ದಾವಣಗೆರೆಯಲ್ಲಿ ನಡೆದ ಸಭೆಯಲ್ಲಿ ಕೇಳಿಬಂದಿತ್ತು. ಉದ್ಯಮಿ ಹಾಗೂ ಅಪೂರ್ವ ರೆಸಾರ್ಟ್ ಮಾಲೀಕರೂ ಆದ ಅಣಬೇರು ರಾಜಣ್ಣ, ಮಾಜಿ ಸಚಿವ ಬಿ ಸಿ ಪಾಟೀಲ್ ಒತ್ತಾಯ ಮಾಡಿದ್ದರು. ಹಾಗಾಗಿ ಸಿರಿಗೆರೆ ಮಠದ ಬೈಲಾದಲ್ಲಿ ಏನಿದೆ ಟ್ರಸ್ಟ್ ಡೀಡ್ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶ್ರೀಮದ್ ಸಾಧು ಸದ್ಧರ್ಮ ವೀರಶೈವ ಸಂಘವು 1923 ಪ್ರಾತಃಸ್ಮರಣೀಯರು ಗುರು ಪಿತಾಮಹರು ಆದ ಶ್ರೀ ಗುರು ಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ರಿಜಿಸ್ಟರ್ ಆಗಿದೆ. ಅಂದರೆ ಇಲ್ಲಿಗೆ ಸರಿ ಸುಮಾರು 101 ವರ್ಷಗಳಾಗಿವೆ. ಈ ಸಂಘದ ಬೈಲಾ 54 ವರ್ಷಗಳ ನಂತರ ಅಂದರೆ 1977 ದೊಡ್ಡ ಗುರುಗಳ ಕಾಲದಲ್ಲಿ ತಿದ್ದುಪಡಿಯೂ ಆಗಿದೆ. ಈಗಿನ ಶ್ರೀ ಜಗದ್ಗುರುಗಳವರ ಕಾಲದಲ್ಲಿ ಈ ಸಂಘದ ಬೈಲಾದಲ್ಲಿ ಯಾವುದೇ ತಿದ್ದುಪಡಿ ಆಗಿರುವುದಿಲ್ಲ ಅಂತ ಹೇಳಲಾಗುತ್ತಿದೆ. ದೊಡ್ಡ ಗುರುಗಳ ಕಾಲದಲ್ಲಿ ಹೇಗಿತ್ತು ಹಾಗೆ ಈಗಲೂ ಮುಂದುವರೆದಿದೆ. ಇದು ಸಂಘದ ಬೈಲಾನೇ ಹೊರತು ಮಠದ ಬೈಲಾ ಅಲ್ಲ. ಇದೇ ಬೈಲಾದ ಆಧಾರದ ಮೇಲೆ ಹಿರಿಯ ಗುರುವರ್ಯರು ಮಠಕ್ಕೆ ಆದಾಯ ತೆರಿಗೆ ವಿನಾಯಿತಿ ಪಡೆಯಲು ಪ್ರಯತ್ನಿಸಿದ್ದರು. ಆದರೆ ವಿನಾಯಿತಿ ಸಿಕ್ಕಿರಲಿಲ್ಲ. ಈಗಿನ ಶ್ರೀ ಜಗದ್ಗುರುಗಳಾದ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು 1979 ಪಟ್ಟಕ್ಕೆ ಬಂದ ಮೇಲೆ ಆ ಪ್ರಯತ್ನವನ್ನು ಮುಂದುವರಿಸಿದ್ದರು. ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯೊಂದಿಗೆ ಸುದೀರ್ಘ ಕಾಲ ಪತ್ರ ವ್ಯವಹಾರ ಮಾಡಿ ಮಠಕ್ಕೆ ಸಂಪೂರ್ಣ ಆದಾಯ ತೆರಿಗೆ ವಿನಾಯಿತಿ ಪಡೆಯಲು ಯಶಸ್ವಿಯೂ ಆದರು. ಈ ತೆರಿಗೆ ವಿನಾಯಿತಿಯು 10 ವರ್ಷಗಳ ಕಾಲ ನಿರಾತಂಕವಾಗಿ ಮುಂದುವರಿಯಿತು. ನಂತರ ತೆರಿಗೆ ನಿಯಮಾವಳಿಗಳಲ್ಲಿ ಅನೇಕ ಬದಲಾವಣೆಗಳಾದವು. ಪ್ರತಿ 5 ವರ್ಷಕ್ಕೊಮ್ಮೆ ವಿನಾಯಿತಿಯನ್ನು ನವೀಕರಿಸಿಕೊಳ್ಳಬೇಕೆಂಬ ಹೊಸ ನಿಯಮ ಜಾರಿಗೆ ಬಂದಿತ್ತು. ಅದರಂತೆ ಹೊಸ ನಿಯಮದ ಪ್ರಕಾರ 1990 ಮಠದ ಆದಾಯ ತೆರಿಗೆ ವಿನಾಯಿತಿ ನವೀಕರಣಕ್ಕಾಗಿ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಗೆ ಇಂದಿನಂತೆ ಸಂಘದ ಬೈಲಾದೊಂದಿಗೆ ಅರ್ಜಿ ಸಲ್ಲಿಸಲಾಯಿತು. ಆದರೆ ಆದಾಯ ತೆರಿಗೆ ಇಲಾಖೆಯು ತೆರಿಗೆ ವಿನಾಯಿತಿ ಕೊಟ್ಟಿರುವುದು ಮಠಕ್ಕೆ ಹೊರತು ಸಂಘಕ್ಕಲ್ಲ. ನೀವು ಸಂಘದ ಬೈಲಾ ಸಲ್ಲಿಸಿ ಮಠಕ್ಕೆ ವಿನಾಯಿತಿ ಪಡೆದಿರುತ್ತೀರಿ ಎಂದು ಆಕ್ಷೇಪಿಸಿ ಮಠದ ಬೈಲಾ ಸಲ್ಲಿಸಿರಿ ಎಂದು ಆರ್ಥಿಕ ಇಲಾಖೆಯು 1990 ನಿರ್ದೇಶನ ಮಾಡಿತು. ನೀವು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ, ಇಷ್ಟೇ ಇದು. ಅವರು ನಮ್ಮ ಅಧ್ಯಕ್ಷರಿಗೆ ಬರೀಬೇಕು, ಪತ್ರ ಬರೀಬೇಕು, ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು, ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿ ಆಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ, ನೀವು ಮತ್ತೆ ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೆ ವಿಚಾರಣೆ ಆಗ್ತದೆ. ಅಲ್ಲಿ ನಿನ್ನೆಯ ಸಭೆಯ ಬಗ್ಗೆ ನಾವು ಬಂದಿದ್ದೀವಿ. ಮಗುವಿನ ಮೈ ಚಿಮ್ಮಿ ಜೋಗಳ ಮಾಡುವ ಜನರು ಅಂತ ಮಗುವಿನ ಮೈ ಚಿಮ್ಮಿ ಜೋಗಳ ಮಾಡುವ ಜನ ಯಾರು? ನಿನ್ನೆ ಸೇರ್ಕೊಂಡಂತ ಜನ ನಿಜವಾಗ್ತದೆ ನಾಚಿಕೆ ಆಗುತ್ತೆ. ಮಠದ ಬಗ್ಗೆ, ಗುರುಗಳ ಬಗ್ಗೆ ರಿಸಾರ್ಟ್ ನ ಭೇಟಿ ಕರೀತಿರಲಿಲ್ಲ, ಎಷ್ಟು ಕುಸಂಸ್ಕಾರ. ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ, ನೀವು ಕೊಡಬಹುದು ನಿಮಗೆ. ಅದನ್ನು ರಿಸಲ್ಟ್ ಯಾಕೆ ಬರ್ತಾ ಇದೆ? ನಾವು ನೇರವಾಗಿ ಹೇಳ್ತೀವಿ, ಶಿಕ್ಷಕರ ಕಲ್ಯಾಣ ಮಂಟಪ ಇದಿಲ್ಲ, ನಾವು ದೊಡ್ಡದು ಇದೆಯಲ್ಲ, ನಾವು ನೇರವಾಗಿ ಹೇಳ್ಬೇಕಾಗ್ತದೆ. ಅವ್ರ ಸಂಸ್ಥೆಯಲ್ಲಿ ಅವರು ಇರಲಿಲ್ಲ,
ಶಿವಶಂಕರನ್ನು ವ್ಯಕ್ತಿತ್ವಕ್ಕೆ ಒಂದು ನಿಸಾಯಿತವಾಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಏನಿದೆ ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾವು ಅವಕಾಶ ಮಾಡಿ ಬೆಂಗಳೂರು ಕಾಣಬೇಕು ಮಠ ಇರೋದ್ರಿಗೆ ಆದರೂ ಕೂಡ ಆರ್ಥಿಕ ಇಲಾಖೆಯು ಇದನ್ನು ಒಪ್ಪದೆ ನಿಯಮಾನುಸಾರ ಮಠದ ಬೈಲಾ ಸಲ್ಲಿಸದಿದ್ದರೆ ತೆರಿಗೆ ವಿನಾಯಿತಿಯು ರದ್ದಾಗುತ್ತದೆ ಎಂದು ತೆರಿಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಆಗ ತೆರಿಗೆ ಎಕ್ಸ್ಪರ್ಟ್ಗಳೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಲಾಯಿತು. ಮಠದ ಪರಂಪರೆಯಂತೆ ಒಂದು ಟ್ರಸ್ಟ್ ಡೀಡ್ ಅನ್ನು ರಚನೆ ಮಾಡಿ ರಿಜಿಸ್ಟರ್ ಮಾಡಿಸಿದರೆ ತೆರಿಗೆ ವಿನಾಯಿತಿಯನ್ನು ಮುಂದುವರಿಸಲಾಗುವುದು ಎಂಬ ಸಲಹೆ ಬಂದಿತು. ಅದರಂತೆ ತೆರಿಗೆ ವಿನಾಯಿತಿ ಪರಿಣಿತರ ಸಲಹೆ ಮೇರೆಗೆ ಮಠದ ಸಂಪ್ರದಾಯ ಆಚರಣೆ ಮತ್ತು ಪದ್ಧತಿಗಳನ್ನು ಅನುಸರಿಸಿ ಸೋಲ್ ಟ್ರಸ್ಟ್ ಡೀಡ್ನ ಕರಡು ಪ್ರತಿಯನ್ನು ಸಿದ್ಧಪಡಿಸಲಾಯಿತು. ಈ ಸಂಬಂಧವಾಗಿ ಮಠದ ಆಗಿನ ಶಿಷ್ಯ ಪ್ರಮುಖರಿಗೆ ಶ್ರೀ ಜಗದ್ಗುರುಗಳವರು ದಿನಾಂಕ 23/7/1990 ಮೀಟಿಂಗ್ ನೋಟಿಸ್ ಕಳಿಸಿ ಮಠದಲ್ಲಿ ಸಭೆಯನ್ನು ಕರೆದರು. ಆ ಸಭೆಯಲ್ಲಿ ಟ್ರಸ್ಟ್ ಡೀಡ್ ಕರಡು ಪ್ರತಿಯನ್ನು ಪರಿಶೀಲಿಸಿ ಶಿಷ್ಯರ ಸಲಹೆ ಮೇರೆಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಅಂಗೀಕರಿಸಲಾಯಿತು. ನಂತರ ಮಠದ ಟ್ರಸ್ಟ್ ಡೀಡನ್ನು ಅಂದೇ ರಿಜಿಸ್ಟರ್ ಮಾಡಿಸಲಾಯಿತು. ಮಠದಲ್ಲಿ ಶಿಷ್ಯರ ಸಭೆಯನ್ನು ಸ್ವತಃ ಈಗಿನ ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯರೇ ಸಹಿ ಮಾಡಿ ಹೊರಡಿಸಿದ ಮೀಟಿಂಗ್ ನೋಟಿಸು ಮತ್ತು ಸಿರಿಗೆರೆಯಲ್ಲಿ ಕರೆದ ಅಂದಿನ ಸಭೆಗೆ ಹಾಜರಾದ ಶಿಷ್ಯರ ಸಹಿಯುಳ್ಳ ಹಾಜರಾತಿ ಪುಸ್ತಕವನ್ನು ಮಠದಲ್ಲಿ ಇವತ್ತಿಗೂ ಸಿಗಲಿದೆ ಎಂಬುದು ಆಲಿ ಶ್ರೀಗಳ ವಾದ. ಇದಲ್ಲದೆ ಮಠದ ಈ ಟ್ರಸ್ಟ್ ಡೀಡಿಗೆ ಹಿರಿಯ ಚರಪಟ್ಟಾಧ್ಯಕ್ಷರಾಗಿದ್ದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿ ಮತ್ತು ಸಾಣೇಹಳ್ಳಿ ಶಾಖಾ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಕೂಡ ಸಹಿ ಮಾಡಿದ್ದಾರೆ. ಅಲ್ಲದೆ ಶ್ರೀಮದ್ ಸಾಧು ಸದ್ಧರ್ಮ ಸಂಘದ ಆಗಿನ ಅಧ್ಯಕ್ಷರಾಗಿದ್ದ ಮಾಗನೂರು ಬಸಪ್ಪ ಮತ್ತು ಸಂಘದ ಇತರೆ ಪದಾಧಿಕಾರಿಗಳು ಹಾಗೂ ನಾಡಿನ ನಾನಾ ಭಾಗಗಳಿಂದ ಬಂದಿದ್ದ ಶಿಷ್ಯ ಪ್ರಮುಖರು ಸಹಿ ಮಾಡಿರುವ ದಾಖಲೆ ಇದೆ. ನಿಜ ಸಂಗತಿ ಈಗಿದ್ದರೂ ಈಗಿನ ಶ್ರೀ ಜಗದ್ಗುರುಗಳು ಮಠದ ಎಲ್ಲ ಆಸ್ತಿಪಾಸ್ತಿಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆಂದು ಕಳೆದ 35 ವರ್ಷಗಳಿಂದ ಯಾರ ಗಮನಕ್ಕೂ ತಾರದೆ ಟ್ರಸ್ಟ್ ಡೀಡನ್ನು ಮುಚ್ಚಿಟ್ಟುಕೊಂಡಿದ್ದಾರೆಂದು ಕೆಲವರು ಮಿಥ್ಯಾರೋಪ ಮಾಡಿ ಅಪಪ್ರಚಾರ ನಡೆಸುತ್ತಿದ್ದಾರೆ. ವಾಸ್ತವವಾಗಿ ಮಠದ ಟ್ರಸ್ಟ್ ಡೀಡಿನ 12ನೇ ಕಲಂನಲ್ಲಿ ಯಾವುದೇ ಆಸ್ತಿ ಅಥವಾ ಹಣ ಪೀಠಾಧಿಪತಿಗಳ ಅಥವಾ ಶಾಖಾ ಮಠದ ಸ್ವಾಮಿಗಳ ಅಥವಾ ಮಠದಿಂದ ವ್ಯವಹರಿಸಿದ ಯಾವ ವ್ಯಕ್ತಿಯ ಹೆಸರಿಗಿದ್ದರೂ ಅದೆಲ್ಲವೂ ಮಠಕ್ಕೆ ಸೇರಿದ್ದೆಂದು ಸ್ಪಷ್ಟವಾಗಿ ಬರೆಯಲಾಗಿದೆ. ಟ್ರಸ್ಟ್ ಡಿಡಿಗೆ ಸಹಿ ಮಾಡಿದವರ ಪೈಕಿ ಸಮಾಜದ ಅನೇಕ ಶಿಷ್ಯ ಪ್ರಮುಖರು, ಹೆಸರಾಂತ ವಕೀಲರು, ವಾಣಿಜ್ಯೋದ್ಯಮಿಗಳು, ಮಾಜಿ ಸಚಿವರು, ರಾಜಕೀಯ ಧುರೀಣರ ಪೈಕಿ ಹಲವರು ಈಗಲೂ ಇದ್ದಾರೆ. ಇನ್ನು ಕೆಲವರು ಲಿಂಗೈಕ್ಯರಾಗಿದ್ದಾರೆ. ಹಾಗಾದರೆ ಅವರ್ಯಾರು ಓದದೆ ಸಹಿ ಮಾಡಿದಾರ? ಅವಿದ್ಯಾವಂತರಾಗಿದ್ದಾರ? ಆಪಾದನೆಗೂ ಒಂದು ಮಿತಿ ಬೇಡವೇ? ನಮ್ಮ ವಿರುದ್ಧ ಸಭೆ ನಡೆಸಿದವರು ಮಗುವಿನ ಮೈ ಚಿವುಟಿ ಜೋಗುಳು ಆಡುವ ಜನರು. ರೆಸಾರ್ಟ್ನಲ್ಲಿ ಸೇರಿಕೊಂಡ ಜನರಿಗೆ ನಾಚಿಕೆ ಆಗಬೇಕು. ಮಠದ ಬಗ್ಗೆ ರೆಸಾರ್ಟ್ನಲ್ಲಿ ಸಭೆ ಕರೆಯುತ್ತಾರಾ ಎಂದು ಸಿರಿಗೆರೆಯ ತಳಬಾಳು ಬೃಹನ್ಮಠ ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಗರಂ ಆಗಿದ್ದಾರೆ. ಸಿರಿಗೆರೆಯ ತರಳಬಾಳು ಬೃಹನ್ಮಠದಲ್ಲಿ ನಡೆದ ಸದ್ಭಕ್ತರ ಸದ್ಭಾವನಾ ಸಭೆಯಲ್ಲಿ ಮಾತನಾಡಿದ ಶ್ರೀಗಳು ಶಾಮನೂರು ಶಿವಶಂಕರಪ್ಪನವರ ಸಭಾಂಗಣ ಇಲ್ಲವೇ, ರೆಸಾರ್ಟ್ಗೆ ಹೋಗಿ ಮಾತಾಡ್ತೀರಾ ಎಂದು ಶಿವಶಂಕರಪ್ಪನ ವಿರುದ್ಧ ಕೆಂಡವಾಗಿದ್ದಾರೆ. ಸಭೆ ಭಾಗವಹಿಸಿದ್ರು ಸೀರಿಯಲ್ ಮತ್ತ ನಾವು ಹೆಲಿಕಾಪ್ಟರ್ನಲ್ಲಿ ಇಬ್ರು ತಯಾರಾಗಿದ್ವಿ. ಸ್ವಾಮಿಗಳು ಹೋಗ್ಬೇಡ್ರಿ ತೆಗೆದಿದ್ದು ಬರ್ತಾ ಮಾತಾಡೋದಕ್ಕೆ ಅನೌನ್ಸ್ ಮಾಡ್ತಾರೆ. ಸರ್ತೀನಿ ಬಗ್ಗೆ ಅನೌನ್ಸ್ ಮಾಡಿದ್ರಪ್ಪ ಅಂದ್ರೆ ನಾನು ಬೃಹತ್ ತೆಗ ಮಾಡ್ತೇನೆ ಅಂತ ಅವರು ಬೇರೆಯವರೇನು ಮಾಡಬೇಕು ಅಂತ ಹೇಳಿದ್ರು. ಅವಾಗ ನಮ್ಮ ಹಳ್ಳಿ ಜನಗಳು ಗುಂಪೆ ಜನ ನಮ್ಮ ಜನ ಬಂದ್ಬಿಟ್ಟು ಅವ್ರಿಗೆ ಕಾಲಿಗೆಲ್ಲ ನಿಂತು ನೀವು ತ್ಯಾಗ ಮಾಡಬಾರ್ದು ಎಲ್ಲರೂ ನೀವು ಹೇಳ್ಬೇಕು ಹಾಗೆ ಅಂತೇಳಿ ನಮಸ್ಕಾರ ಮಾಡಿದ್ರು ಹೇಳಿದ್ದೆ ನಿಜ ಅವರೆಲ್ಲ. ಅದರಲ್ಲಿ ಮೂರು ಕತೆ ಅದಾದ್ರೆ ಎಲ್ಲರೂ ಕೂಡ ಅವರು ನಾವು ತ್ಯಾಗ ಮಾಡ್ತೇವೆ ನಾವು ಹಾಗಂತ ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಅದು ಅಂದ್ರೆ ಅವರು
ಈ ಬಿರ್ಲಿ ಏನ್ ಬರುತ್ತಾರಲ್ಲ ಪ್ರಸ್ತುತಿಗೆ ಮಾಡ್ಕೊಂಡವಲ್ಲ ಅದು ಯಾರಿಗೂ ಗೊತ್ತೇ ಇರಲಿಲ್ಲ ಎಷ್ಟು ಸಮಸ್ಟ್ರ ಅದು ಇತ್ತೀಚೆಗೆ ಗೊತ್ತಾಗಿರೋದು ಮತ್ತೆ ಕೋರ್ಟ್ ಅಲ್ಲಿ ಕೂಡ ಅದನ್ನು ಕೋರ್ಟ್ ಕೂಡ ಚಾಲೆಂಜ್ ಮಾಡಿದ್ರು ನಮ್ಮ ಅದು ಇನ್ನು ಕೋರ್ಟ್ ಅಲ್ಲಿ ನಡೀತಾ ಇದೆ ಅದು ಬರೀ ಪರ್ಯಟನ ಅವಶ್ಯಕತೆ ಇತ್ತ ಸಮಾಜದ ಅತ್ಯವತ್ತ ನಿಮ್ಗೂ ನಮ್ದು ಎಲ್ಲ 90 ರೂಪಾಯಿ ಆಗಲಿ ದಾಖಲೆ ಆಗಲಿ ನಮ್ಮ ಸಮಾಜ ಜನರು ಹಾಕಿರೋದು ಅವಸರ ಇಂಥ ಬೇಕಾದ ನಮ್ಮ ಸಮಾಜದಿಂದ 300 ಕೋಟಿ ಬೇರೆ ಬ್ಯಾಂಕ್ ನಲ್ಲಿ ಇತ್ತು ಅಷ್ಟು ಐತಿ ಆದ್ರೆ ಸುಮ್ಮನೆ ನಾನು ಸಂದರ್ಭ ಯಾರಿಗೆ ಬರೀತಾನ ಅವ್ರಿಗೆ ಸಾಕಿಸಿರ್ತಕ್ಕಂಥದ್ದು ಅಂತ ಬಂದ್ರೆ ಯಾರು ಒಬ್ಬರಲ್ಲ ನೀವು ಕೂಡ ನಾನಲ್ಲ ನೋಡಿ ಅವರು ಇಲ್ಲ ಮುಂದೆ ಬರ್ತಾರೆ ಯಾರಂತ ಇನ್ನೇ ಗೊತ್ತಬಹುದು ಚಿತ್ರದುರ್ಗ ಮುಳುಗಿಸಬಹುದು ಅದಕ್ಕೋಸ್ಕರ ಇದು ಒಬ್ಬರು ಮಾಡಿದ ತಪ್ಪ ನೋಡ್ಕೊಂಡು ಎಲ್ಲರೂ ಮಾಡ್ಕೊಂತ ಹೋಗ್ತಾರೆ ಎಲ್ಲರೂ ಕೂಡ ಚಾಲೆಂಜ್ ಮಾಡಿದ್ರು ಈ ಕೋರ ಒಂದ್ಸರ್ತಿರ್ತದೆ ಕೋರ್ಟ್ ತೀರ್ಮಾನ ಆಗೋದು ಮತ್ತೆ ಬೇರೆ ಸಮಯ ಬರ್ತಾರಂತ ಸಾಧ್ಯ ಆಯ್ತು ಈ ಒಟ್ಟಿನಲ್ಲಿ ಏನಾದ್ರೂ ಆಗಲಿ ಇದನ್ನ ನಾವು ದೊಡ್ಡ ಮಾಡೋದು ಬೇಡ ನಮ್ಮ ಮಕ್ಕಳು ಮುಖಂಡರು ಯಾರು ನೀವು ಹೇಳ್ತೀರ ಒಂದು 5 ಜನ ಮಕ್ಕಳಿಗೆ ಹೋಗುವ ನಾನು ಇನ್ನೊಂದು ಯಾರು 3 ಜನ ಸೇರಿ ಯಾರು ನಾವು 5 ಜನ ಮುಂದೆ ವಾರದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎಲ್ಲ ದೇವರ ಕೆತ್ತರ ಸ್ವಾಮಿಗಳು ತ್ಯಾಗ ಮಾಡಿ ಮಾಡ್ಬೇಕಾಗಿತ್ತು ಅಂತಾರೆ ಹಳ್ಳಿಗೆ 3 ಜನ ಈ ಮೂರು ಮರೆ ಅಂತ ಮಾತಾಡೋದ್ರಂತ ಆದ್ರೆ ಅನ್ಯಾಯ ಏನೇನಾಗ್ತದೆ ಪಾಪ ಗೊತ್ತಿರ ಈಗ ದಾವಣಗೆರೆಗೆ ಈಗ ಬರೀ ಇಂಜಿನಿಯರಿಂಗ್ ಕಾಲೇಜ್ ಮಾತಾಡ್ತಿದ್ರಿ ಮುಂದೆ ಅದನ್ನು ಮುಚ್ಚಿದೆ ಅಲ್ಲಿರ್ತಕ್ಕಂಥ ಸಾಮೆ ಇದ್ದು ನಿಮ್ಗೆ ಅತ್ಯಗತ್ಯ ಹಿಂಗೆ ಎಲ್ಲವೂ ಹಿಂದಿನಿಂದ ವೈಭವವಾಗಿ ಬಂದಂತ ಸ್ಕೂಲ್ಗಳು ಇವತ್ತು ಮುಂತಾದವಪ್ಪ ಅನ್ನೋದು ನಮ್ಮ ಸಮಾಜದ ಕೆಟ್ಟ ಏನೇ ಆಗ್ತೀನಿ ಇದನ್ನು ನಾವು ದೊಡ್ಡ ಅವ್ರು ಏನ್ ಹೇಳ್ತಾರ ಅವರು ಹಠ ಮಾಡಿ ನಾನೇ ಇರ್ತೇನೆ ನನ್ಗೆ ನನ್ನಿಂದ ಕಲಿಸ್ತಾರ ಆಗೋದಿಲ್ಲ ಅವ್ರೇನ ಟ್ರಸ್ಟ್ ಮಾಡ್ಕೊಂಡ್ರಿಂದ ನಾನು ಹಿಂಸೆ ಇರಲ್ಲ ಅಂತಂದ್ರೆ ಅದ್ ಬೇರೆ ಉಪಾಯ ಏನ್ ಮಾಡ್ತಾರೆ ಯಾಕಂದ್ರೆ ಈಗ ನಮ್ಮ ದಾವಣಗೆರೆ ಹರಿಯರ್ಬೇಕು ಅಂತ ಸಂಬಂಧಿಸಿದ್ರು ಅವ್ರು ಒಂದು ಟ್ರಸ್ಟ್ ಮಾಡ್ಕೊಂಡ್ರು ಅವ್ರೇನು ಎಲ್ಲಾ ವಿಚಾರಗಳಿಗೂ ಅಷ್ಟೇ ಇಂಪಾರ್ಟೆಂಟ್ ಅಷ್ಟ ಮುಂದೆ ಏನ್ ಮಾಡಿದ್ರು ಅದು ಸಾಧ್ಯ ಅವ್ರ ಯಾರು ಹಾಕೊಳ್ಳಿ ಏನು ಮಾಡಂಗಿಲ್ಲ ಆದ್ಮೇಲೆ ಟ್ರಸ್ಟ್ ಮಾಡ್ಕೊಂಡು ಇವತ್ತು ಎಲ್ಲ ಮಾಡಿ ಗೊತ್ತಿದ್ದಲ್ಲ ಶಿವಮೊಗ್ಗ ಅವ್ರ ಮಾಡಿದ್ರಲ್ಲ ಬಹಳ ಚಿತ್ರ ಮಾಡಿದ್ರೆ ಅಲ್ಲ ಒಂದ್ ಕೇಳದೆ ಮತ್ತೆ ಈಗ ತರ್ಕಂಡ್ರ ಮಳೆಗನ ತರ್ಕೊಂಡಾಗಿದ್ರು ಈಗ ಎರಡು ಕಡೆಗೆ ಎರಡು ಬರಿ ಹುಣ್ಣ ಮಾಡಿ ಇವರಿಬ್ರು ಹೊರಗೋಟು ಒಳ್ಳೆದ್ರೆ ಅವ್ರಿಗೆ ಸ್ವಾಮಿನ ಮನೆ ಅಂತ ನಮ್ಮ ಬೆಂಗಳೂರಲ್ಲಿ ಹೋಗಿ ಮೀಟ್ ಮಾಡೋಣ ಮೀಟ್ ಮಾಡೋಣ ಅವ್ರು ಭೇಟಿ ಮಾಡಿ ವಿಚಾರಗಳನ್ನೆಲ್ಲ ತಿಳ್ತಾರ ನಾವು ನಿನ್ನೆ ಮಾಮೂಲು ಸಂಘಟನೆ ಬಾರಿ ಬಾತ್ ಅವ್ರು ಹೇಳಿದ್ರು ಯಾಕೆ ಅಲ್ಲಿ ಹೋಗೋದು ಮಾಡೋದು ನೀವು ಬರ್ರಿ ನಾನು ನೀವು ಹೋಗಿ ಬರೋ ನಾನು ನನಗೆ ನಾವಿಬ್ರೆ ಹೋದ್ರೆ ಅಷ್ಟೇ ಕಡಾವಲ್ಲ ಪಂಚಾಯತ್
ಅದಕ್ಕೋಸ್ಕರ ಈಗ ಒಟ್ಟು ಮುಂದಿನ ನಿರ್ಧಾರ ಆದ್ಮೇಲೆ ನಿರ್ಧಾರ ಕಾರಣ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಬಹಳ ಬೆಂಗಳೂರಿನಲ್ಲಿ ಭೇಟಿಯಾಗಲು ನಾವು ಅವಕಾಶ ಕೊಡುವುದಿಲ್ಲ. ಸಿರಿಗೆರೆಯಲ್ಲಿ ಜನಾಂಗದ ಮಠ ಇದೆ, ಬೇಕಾದ್ರೆ ಮಠಕ್ಕೆ ಬನ್ನಿ. ಖಾಸಗಿಯಾಗಿ ಭೇಟಿಗೆ ಅವಕಾಶ ನೀಡುವುದೇ ಇಲ್ಲ. ಇದೇ ವೇದಿಕೆಯಲ್ಲಿ ಜನರ ಮಧ್ಯೆಯೇ ಮಾತಾಡಲಿ. ರೆಸಾರ್ಟ್ನಲ್ಲಿ ಕುಳಿತು ಸಭೆ ಮಾಡಿದರೆ ಕುಡುಕರು ಪಾದಯಾತ್ರೆಗೆ ಬರುತ್ತಾರೆ. ಮಠದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ. ಸಿರಿಗೆರೆ ಮಠ ಪವಿತ್ರವಾದದ್ದು. ನಾವು ಹಾಲು ಕುಡಿದುಕೊಂಡು ಇದ್ದೇವೆ, ಆಲ್ಕೋಹಾಲ್ ಕುಡಿದುಕೊಂಡು ಅಲ್ಲ. ನಮ್ಮ ಮೇಲೆ ದೂರುಗಳಿದ್ದರೆ ಸಮಾಜದ ಅಧ್ಯಕ್ಷರಿಗೆ ದೂರು ಸಲ್ಲಿಸಲಿ ಅಂತ ಖಡಕ್ಕಾಗಿ ಶ್ಯಾಮ್ನೂರನ್ ಟೀಮ್ಗೆ ಟಕ್ಕರ್ ನೀಡಿದ್ದಾರೆ ಡಾಕ್ಟರ್ ಸ್ವಾಮಿ. ಇದೆಲ್ಲದರ ಮಧ್ಯೆ ರಾಜ್ಯದ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಹಾವೇರಿ ಜಿಲ್ಲೆಗಳನ್ನು ಒಳಗೊಂಡಂತೆ ಸರಿಸುಮಾರು 55 ತಾಲೂಕುಗಳಲ್ಲಿರುವ ಸಾದರ ಲಿಂಗಾಯತ ಜನಾಂಗದಲ್ಲಿಯೂ ಶ್ರೀಗಳ ವಿರುದ್ಧ ಕೆಲವರು ಅಪಸ್ವರ ಎತ್ತ ತೊಡಗಿದ್ದಾರೆ. ಶಿವಮೂರ್ತಿ ಶ್ರೀಗಳು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿದ್ದು ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಾತೇ ನಡೆಯಬೇಕು ಎಂಬ ಧೋರಣೆಯನ್ನು ಹೊಂದಿದ್ದಾರೆ ಎಂಬುದು ಹಲವು ಮಂದಿಯ ಆರೋಪ. ತಾವು ಹೇಳಿದ್ದೇ ನಡೆಯಬೇಕು ಎಂಬ ಹಠ. ಇತ್ತೀಚಿನ ವರ್ಷಗಳಲ್ಲಿ ಮಠದ ವತಿಯಿಂದ ನಡೆಯುತ್ತಿರುವ ಶಾಲಾ ಕಾಲೇಜುಗಳಲ್ಲಿ ಗಣನೀಯವಾದ ದಾಖಲಾತಿಗಳು ನಡೆಯುತ್ತಿಲ್ಲ. ಈ ಕಾರಣದಿಂದಲೇ ಮಠದ ವತಿಯಿಂದ ನಡೆಯುತ್ತಿರುವ ಏಕೈಕ ಇಂಜಿನಿಯರಿಂಗ್ ಕಾಲೇಜು ಕೂಡ ರಾಣೆಬೆನ್ನೂರಿನಲ್ಲಿ ಬಿಕೋ ಅನ್ನು ತೊಡಗಿದೆ. ಅದೇ ರೀತಿ ದಾವಣಗೆರೆಯ ಅನುಭವ ಮಂಟಪದ ಕಾಲೇಜು ಕೂಡ ಮೊದಲಿನ ಕಳೆ ಕಳೆದುಕೊಂಡಿದೆ. ಒಟ್ಟಿನಲ್ಲಿ ಶ್ರೀಗಳನ್ನು ಮಠದ ಪೀಠದಿಂದ ಇಳಿಸಲು ಭರ್ಜರಿ ಕಸರತ್ತುಗಳು ನಡೆಯುತ್ತಿದ್ದು ಇದರಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಎನ್ನುತ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸುತ್ತಿದ್ದೇವೆ. ಗುಡ್ ನೈಟ್, ಹ್ಯಾವ್ ಎ ವಂಡರ್ಫುಲ್ ನೈಟ್. ಇವತ್ತು ಸಾಧು ಸದ್ಧರ್ಮ ವೀರಶೈವ ಸಮಾಜದ ಒಂದು ಸಭೆಯನ್ನು ದಾವಣಗೆರೆಯಲ್ಲಿ ಅಪೂರ್ವ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿತ್ತು. ಉದ್ದೇಶ ಸಾಧು ಸದ್ಧರ್ಮ ವೀರಶೈವ ಸಮಾಜದಲ್ಲಿ ಹಿಂದಿನ ಗುರುಗಳು ಶಿವಕುಮಾರ ಸ್ವಾಮೀಜಿಯವರು ಏನು ಅಡಿಪಾಯ ಹಾಕಿದ್ರು, ಏನು ನಿಯಮಗಳನ್ನು ಪದ್ಧತಿಯನ್ನು ತಂದಿದ್ದರು. 60 ವರ್ಷಕ್ಕೆ ನಿವೃತ್ತಿ ಆಗಬೇಕು, ಮಠದ ಪೀಠಾಧಿಪತಿಗಳನ್ನು ಮಾಡಬೇಕಾದ್ರೆ ಸದ್ಭಕ್ತರ ಎಲ್ಲ ಒಂದು ಒಪಿನಿಯನ್ನ ಪಡೆದು ಮಾಡಬೇಕು, ಮತ್ತು ಮಠದ ಆಸ್ತಿ ಸದ್ಭಕ್ತರಿಗೆ ಸೇರಿದ್ದು ಅಂತ ಏನು ಮಾಡಿದರು, ಅದನ್ನು ಈಗಿನ ಶ್ರೀಗಳವರು 90 ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ, ಮತ್ತು ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು ಕೂಡ ತಮ್ಮ ಏಕ ನಿರ್ಣಯ ಅಂತೇಳಿ ಏನು ಮಾಡಿದರು. ಅದರ ವಿರುದ್ಧ ಇವತ್ತು ಸಮಾಜದ ಎಲ್ಲ ಮುಖಂಡರು ಸೇರಿ ಅದು ಸರಿಯಲ್ಲ, ಹಿರಿಯ ಜಗದ್ಗುರುಗಳು ಏನು ಪೀಠಿಗೆ ಹಾಕಿದ್ರು, ಹಿಂದಿನ ಬೈಲಾ ಏನಿತ್ತು ಆ ಬೈಲಾನೇ ಮುಂದುವರಿಬೇಕು, ಇದು ಡಿಸಾಲ್ವ್ ಆಗಬೇಕು. ಕೂಡಲೇ ಸಿರಿಗೆರೆ ಮಠಕ್ಕೆ ನೂತನವಾದಂಥ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ಶ್ಯಾಮ್ನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಸಾಧು ಸಮಾಜದ ಹಿರಿಯರಾದಂಥ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೆವು. ಬಹಳಷ್ಟು ಜನಕ್ಕೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಬಹುಶಃ ಇವತ್ತಿಂದ ಸತ್ಯಾಸತ್ಯತೆ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ. ಇದುವರೆಗೂ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ವಾಟ್ಸಪ್ಪಲ್ಲಿ ಕೆಲವು ಯುವಕರು ಅದರ ಮಠದ ಪರವಾಗಿ ಧ್ವನಿ ಎತ್ತಿದ್ರು, ಕೆಲವರು ಅಂದರೆ ಅವರ ವಿಚಾರಗಳಿಗೆ ವಿರೋಧವಾಗಿ ಏನು ಕ್ರಾಂತಿಕಾರಕ ವಿಚಾರಗಳನ್ನು ಮಾಡಿದ್ರು, ಅದು ದ್ವಂದ್ವ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಎರಡು ಗುಂಪುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿತ್ತು. ಇವತ್ತು ಈ ಮಾಧ್ಯಮದ ಮೂಲಕ ಇವತ್ತು ಇಡೀ ಸಮಾಜ ನಾವೆಲ್ಲ ಸೇರಿರೋದ್ರಿಂದ ಇವತ್ತಿಂದ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಮಾಜದಲ್ಲಿ ಮಠದಲ್ಲಿ ಏನು ನಡೆದಿದೆ ಅನ್ನೋದು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಜನರ ಭಾವನೆ ಬದಲಾವಣೆ ಆಗುತ್ತೆ. ಅದಕ್ಕೆ ಇವತ್ತು ಶಿವಣ್ಣ ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮಾಡಿ 20, 25, 30 ಜನರ ಒಂದು ಸಮಿತಿಯನ್ನು ಮಾಡಬೇಕು, ಮತ್ತು 15 ದಿವಸಗಳೊಳಗೆ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಇವತ್ತು ಕೈಗೊಂಡಂಥ ನಿರ್ಣಯಗಳನ್ನು ಅವರ ಗಮನಕ್ಕೆ ತರಬೇಕು. ನಂತರ ಸ್ವಾಮೀಜಿಗಳು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳನ್ನು ತಗೋಬೇಕು ಅನ್ನೋಂಥ ಒಂದು ನಿರ್ಣಯ. ನೋಡಿ ಸ್ವಾಮೀಜಿ, ಈಗ ಹಳೆಯ ಜಗದ್ಗುರುಗಳ ತೀರ್ಮಾನ ಏನು 60 ವರ್ಷ ಆದಮೇಲೆ
ಅವರು ನಿವೃತ್ತಿ ಆಗಬೇಕು, ಮುಂದಿನ ಒಂದು ಪೀಠಾಧಿಪತಿಯನ್ನು ತಯಾರು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದಕ್ಕೆ ನಾವು ಭದ್ರಾಗಿರ್ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದೀವಿ. ಸಾಣೆಹಳ್ಳಿಗೂ ಮರಿ ಮಾಡಬೇಕು, ಸಿರಿಗೆರೆ ಪೀಠಕ್ಕೂ ಮರಿ ಮಾಡಬೇಕು, ಅರಳಕಟ್ಟೆಗೂ ಮರಿ ಮಾಡಬೇಕು. ಯಾರಿಗೆ 60 ವಯಸ್ಸು ಆಗಿದೆ ಅಲ್ಲೆಲ್ಲ ಮಾಡಬೇಕು. ಹಿಂದೆ ಮಾಡಕ್ ಹೋಗಿದ್ರು, ಅದು ವಿರೋಧ ಆಯ್ತಂದ್ರೆ ಸ್ವಾಮೀಜಿಯವರ ತಂಗಿ ಮಗನ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಮುಂದಿನ ಆಗೋಹೋಗಳ ಬಗ್ಗೆ ಚರ್ಚೆ ಮಾಡೋದು ಬಹಳ ಆ ಥರದ ಅಧಿಕೃತ ಮಾಹಿತಿ ಯಾರಿಗೂ ಇಲ್ಲ. ಇದು ಸುಮ್ಮನೆ ಜನಗಳ ಮಧ್ಯೆ ಚರ್ಚೆ ಆಗ್ತಾ ಇರೋದು, ಆ ರೀತಿ ಎಲ್ಲೂ ಕೂಡ ಅದು ವ್ಯಕ್ತನೂ ಆಗಿಲ್ಲ, ಚರ್ಚೆನೂ ಆಗಿಲ್ಲ. ಅದು ಸುಮ್ಮನೆ ಕಪಾಲ ಕಲ್ಸಿದ್ರಂತೆ ಇಲ್ಲ, ತಪ್ಪಾಗಿದೆ ಅಂತ ಅವ್ರು ಕೇಳಬೇಡ. ನಾವು ತಪ್ಪನ್ನ ಸ್ವಾಮಿಗಳಿಂದ ನಿರೀಕ್ಷಣೆ ಮಾಡಲ್ಲ. ನೀವು ಕ್ಷಮೆನೂ ಬೇಡಪ್ಪ, ನಾವು ಭಕ್ತರಿದ್ದೀವಿ. ಪೀಠಾಧಿಪತಿ ಹೊಸ ಒಂದು ಮರಿಯನ್ನು ಮಾಡಿ ಈ ಡೀಡನ್ನು ಕ್ಯಾನ್ಸಲ್ ಮಾಡಿ, ನಿಮಗೇನು ಗೌರವ ಸಿಗ್ತದೆ ಆ ಗೌರವ ಇದೇನಾದ್ರು ನೀವು ಒಪ್ಕೊಂಡು ಮಾಡಿದರೆ ಮುಂದಿನ ವರ್ಷದ ತರಳುಬಾಳು ಹುಣ್ಣಿಮೆ ಹಿಂದೆಂದು ಇತಿಹಾಸದಲ್ಲಿ ಕಾಣದೇ ಇರುವಂಥ ಒಂದು ತರಳುಬಾಳು ಹುಣ್ಣಿಮೆ ಆಗುತ್ತೆ. ಅದೊಂದು ಆಮೇಲೆ ಏನಾಗ್ತದೆ, ಈಗ ಹೊಸದಾಗಿ ಒಂದು ಮರಿಯನ್ನು ಮಾಡದೆ ಹೋದ್ರೆ ನಾಳೆ ಮುಂದಿನ ನಮ್ಮ ಆಚಾರ ವಿಚಾರಗಳು, ನಮ್ಮ ಮಠದ ಪರಂಪರೆ, ನಮ್ಮ ಮಠದ ಏನು ಭಕ್ತರು ಯಾರು ಏನು ಅನ್ನೋದು ಗೊತ್ತಾಗದೇನೆ ಮುಂದೆ ಬಂದಂಥ ಮರಿಗೆ ಈ ಭಕ್ತರ ಪರಿಚಯ ಆಗದೆ ಹೋದರೆ, ಮಠದ ಸಂಸ್ಕೃತಿ ಪರಿಚಯ ಆದರೆ ಮಠ ನಡೆಸೋದು ಹೇಗೆ? ಭಾಳ ದೊಡ್ಡ ಸಮಾಜ ಇದೆ, ಆ ಸಮಾಜ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋಂಥದ್ದು ಎಲ್ಲರ ಉದ್ದೇಶ. ಅದಕ್ಕೋಸ್ಕರ ಮುಂದೆ ಮರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲ ಭಕ್ತರು ಸೇರಿ ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ.